ಅವರ ಪರಿಚಯವನ್ನ ಶಾಂತಲ ಸುರೇಶ್ ಮೇಡಂ ಅವರು ಈಗಾಗಲೇ ಮಾಡಿದ್ದಾರೆ ಒಂದು ಮಾತನ್ನ ಸೇರಿಸೋದಕ್ಕೆ ಇಷ್ಟಪಡ್ತೀನಿ ಸಮಾನ ಮನಸ್ಕರೊಂದಿಗೆ ಅತ್ಯಂತ ಸ್ನೇಹಪರವಾಗಿ ಬರೆಯುವೆ ನೀವು ಇಲ್ಲಿ ಬಂದಿರೋದು ನಮಗೆ ತುಂಬಾ ಸಂತೋಷದ ಮತ್ತು ಹೆಮ್ಮೆಯ ವಿಷಯ ಕರುನಾಡ ಸಿರಿ ಸಾಹಿತ್ಯ ವೇದಿಕೆ ಎಲ್ಲ ಪದಾಧಿಕಾರಿಗಳ ಪರವಾಗಿ ನಿಮಗೆ ತುಂಬ ಹೃದಯದಿಂದ ಅಭಿನಂದನೆಗಳು ತುಂಬಾ ಖುಷಿ ಆಗ್ತಾ ಇದೆ ವಿಶ್ವ ಮಹಿಳಾ ಮಹಿಳೆಯರ ದಿನಾಚರಣೆ ಮಾಡ್ತಾ ಇರೋದು ನಿಜಕ್ಕೂ ಅದು ಬಹಳ ಒಳ್ಳೆಯ ವಿಚಾರ ಮಹಿಳೆ ಜಾಗೃತಳಾಗಬೇಕು ಸಾಮಾಜಿಕದಲ್ಲಿ ಆಕೆಯ ಯಶಸ್ವಿ ಆಗಬೇಕು ಮಹಿಳೆಗೆ ಎಲ್ಲೋ ಜೀವನದಲ್ಲಿ ತೊಂದರೆ ಆಗದಿರುವಂತ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಮಹಿಳೆಯನ್ನು ಮಾತೃದೇವಪದದಲ್ಲಿ ನಾವು ಪ್ರೀತಿಸಬೇಕು ಮಹಿಳೆ ಎಂದೋ ಇಲ್ಲೋ ಎಲ್ಲೋ ನೋಯಬಾರದು ಕೃಷ್ಣ ಹೇಳ್ತಾನೆ ಎಲ್ಲಿ ಮಹಿಳೆಗೆ ಅನ್ಯಾಯ ಆಗುತ್ತೆ ಅಲ್ಲಿ ನಾನು ಇರ್ತೀನಿ ಅಂತ ಹಾಗೆ ಮಹಿಳೆಗೆ ಎಲ್ಲೋ ಅನ್ಯಾಯ ಆಗದಿರುವಂತ ರೀತಿಯಲ್ಲಿ ಇರಬೇಕು ಅದರಿಂದ ಈ ಆಧುನೀಕರಣದ ಯುಗ ಏನಿದೆ ಮಹಿಳೆ ಆರ್ಮಿಯಿಂದ ಇರಬಹುದು ಏರ್ ಫೋರ್ಸ್ ಇರಬಹುದು ಹೊರದೇಶದ ಫಾರಿನ್ ಅಲ್ಲಿ ಇರಬಹುದು ಎಲ್ಲ ಕಡೆಗಳಲ್ಲಿ ಭಾರತದ ಮಹಿಳೆಯರು ಅತ್ಯುನ್ನತ ಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಅದರಲ್ಲೂ ಕಂಪ್ಯೂಟರ್ ಯುಗದಲ್ಲಿ ಅವರದೇ ಅತಿ ಹೆಚ್ಚಿನ ಕೆಲಸಗಾರರಾಗಿದ್ದಾರೆ ಅತಿ ಹೆಚ್ಚಿನ ಸಮಾಜದಲ್ಲಿ ಬಹಳ ಆರ್ಥಿಕವಾಗಿ ಅಭಿವೃದ್ಧಿ ಆಗಿದ್ದಾರೆ ವಿದ್ಯಾವಂತರಾಗಿದ್ದಾರೆ ಸಾಮಾಜಿಕವಾಗಿ ಮಹಿಳೆ ಬೆಳೀತಾ ಇದ್ದಾರೆ ಅವರನ್ನು ಸದಾ ನಾನು ಅಭಿನಂದಿಸುತ್ತೇನೆ ಮಹಿಳೆ ಎನ್ನುವುದೇ ತಾಯಿ ತಾಯಿ ಎನ್ನುವುದೇ ಅನ್ನ ಭೂತಾಯಿ ಅನ್ನ ಕುಡಿ ನೀರು ತಾಯಿ ಅನ್ನ ವಿದ್ಯೆ ತಾಯಿ ಅನ್ನ ವಿದ್ಯೆ ಆಮೇಲೆ ಅನ್ನಪೂರ್ಣೇಶ್ವರಿ ಅನ್ನ ಎಲ್ಲವೂ ಆಕೆಯ ದೆಸೆಯಿಂದ ಆಕೆಯನ್ನು ಅಭಿನಂದಿಸಬೇಕು ಆಕೆಯನ್ನು ಬೆಳೆಸಬೇಕು ಆಕೆಯ ಗೌರವವನ್ನು ಕಾಪಾಡಬೇಕು ಸಾಮಾಜಿಕವಾಗಿ ಮಹಿಳೆಗೆ ಸದಾ ನಾವು ಋಣಿಗಳಾಗಿರಬೇಕು ಪುರುಷರು ಹೇಳಿ ತುಂಬ ಸಂತೋಷ ಅನ್ನಿಸ್ತಾ ಇದೆ ಇದು ನಮ್ಮೆಲ್ಲ ಕರ್ತವ್ಯ ಕೂಡ ಹೌದು ಮಹಿಳೆಯನ್ನು ಎಷ್ಟು ಗೌರವಿಸ್ತೀವೋ ಅಷ್ಟು ನಮ್ಮ ಸಮಾಜ ಚೆನ್ನಾಗಿರುತ್ತೆ ಒಂದು ರೀತಿಯ ಒಳ್ಳೆಯ ವಾತಾವರಣ ಮೂಡುತ್ತೆ ಮಹಿಳೆಯರೇ ಒಂದು ಶಕ್ತಿ ನಮ್ಮೆಲ್ಲರಿಗೂ ಅರ್ಪಣೆ ಮಾಡಿರೋದು ಮಹಿಳೆಯರಿಗೆ ನಿಜವಾಗೂ ನಾವು ಎಲ್ಲೋ ಒಂದು ಕಡೆ ಲೋಪದೋಷಗಳ ನಾವು ಜೀವನದಲ್ಲಿ ಏನಾದರೂ ತಪ್ಪು ಒಪ್ಪುಗಳು ಮಾಡಿದ್ರು ಕೂಡ ಅಂಥದನ್ನು ಇಟ್ಕೊಳ್ಳೋ ಒಂದು ಅವಕಾಶ ಸಿಗುತ್ತೆ ಮತ್ತು ಮಹಿಳೆಯರ ಮೇಲೆ ನಾವು ಗೌರವವನ್ನು ಹೆಚ್ಚಿಸುತ್ತೆ ಮತ್ತು ನಾವು ಮಾತೃಶ್ರೀಯಾಗಿ ಒಂದು ಅಕ್ಕ ತಂಗಿ ತಾಯಿ ತಂದೆ ಎಲ್ಲವನ್ನು ಒಂದು ರೀತಿ ಯಾವ ರೀತಿ ನೋಡ್ತೀವಿ ಆ ರೀತಿಯಲ್ಲಿ ಮಾತೃಶ್ರೀಯರನ್ನ ಮತ್ತು ಮಹಿಳೆಯರನ್ನ ನೋಡಿದಾಗ ನಮ್ಗೆ ಬಹಳ ಹೃದಯ ತುಂಬಿ ಬರುವಂಥ ಸಂತೋಷ ಆಗುತ್ತೆ ಹಾಗೂ ಇನ್ನೂ ಒಂದು ಹೆಚ್ಚಿನ ಹೋಗಿ ಪೊಲಿಟಿಕಲಿ ಮಹಿಳೆಯರಿಗೆ ಪ್ರಾತಿನಿಧ್ಯ ಸಿಗಬೇಕು ಅಂತ ಅವತ್ತೇ ಮಹಿಳಾ ಪ್ರಾತಿನಿಧ್ಯನ ಪ್ರತಿಪಾದಿಸಿದಂಥವ್ರು ಅದಾದ್ಮೇಲೆ ಸ್ವಾತಂತ್ರ್ಯ ನಂತರ ಮಹಿಳೆಯರಿಗೆ ಸಂವಿಧಾನದಲ್ಲೇ ಅವರಿಗೆ ಸಾಕಷ್ಟು ಹಕ್ಕುಗಳು ಸಿಕ್ಕಿದೆ ಕಾನೂನಲ್ಲೇ ಸಾಕಷ್ಟು ಹಕ್ಕುಗಳು ಸಿಕ್ಕಿದೆ ಆದರೆ ಸಮಾಜ ಅವರಿಗೆ ಅದನ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಅಷ್ಟೇ ಇಲ್ಲಿ ಗಮನಿಸಬೇಕಾದಂಥ ಅಂಶ ಹಾಗೂ ಎಲ್ಲರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಇಲ್ಲಿ ಒಂದು ಅಂಶ ನಾನು ಗಮನಿಸಿದೆ ಮಹಿಳಾ ದಿನಾಚರಣೆಗೆ ಈ ಸಂಘಟನೆಯಲ್ಲಿ ಭಾಗವಹಿಸಿರೋರು ಮಹಿಳೆಯರಿಗಿನ್ನ ಹೆಚ್ಚಾಗಿ ಪುರುಷರೇ ಇದ್ದಾರೆ ನಿಮಗೆಲ್ಲ ಯಾವ ರೀತಿ ಬೆಂಬಲ ಸಿಗ್ತಾ ಇದೆ ಇವತ್ತಿನ ಸಮಾಜದಲ್ಲಿ ಅಂತ ನೀವೇ ಗಮನಿಸ್ತಾ ಎಲ್ಲರಿಗೂ ಮಹಿಳಾ